ಗೌರವಾನ್ವಿತ ಪ್ರಧಾನ ಮಂತ್ರಿಗಳೇ ನಮಸ್ಕಾರಗಳು ನನ್ನ ಹೆಸರು ಅಕ್ಷರ ನಾನು ಜವಾಹರ್ ನವೋದಯ ವಿದ್ಯಾಲಯ ರಂಗಾರೆಡ್ಡಿ ಹೈದರಾಬಾದ್ ನಲ್ಲಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಹೆಚ್ಚು ಭಾಷೆಗಳನ್ನ ಕಲಿಯಲು ನಾವೇನು ಮಾಡಬೇಕು ಎಂಬುದು ನನ್ನ ಪ್ರಶ್ನೆ ಈ ಬಗ್ಗೆ ನಿಮ್ಮ ಮಾರ್ಗದರ್ಶನವನ್ನ ನಾನು ಬಯಸುತ್ತೇನೆ ಧನ್ಯವಾದಗಳು ಸರ್ ಮಾರ್ಗದರ್ಶನ್ ಚಾತಿ ಹೌದು ಶ್ರೀಮಾನ್ ಧನ್ಯವಾದ ಅಕ್ಷರ ಗೌರವಾನ್ವಿತ ಪ್ರಧಾನ ಮಂತ್ರಿಗಳೇ ಇದೇ ರೀತಿಯ ಪ್ರಶ್ನೆ ಭೋಪಾಲ್ನ ರಿತಿಕಾ ಘೋಟ್ಗೆ ಅವರಿಂದ ಬಂದಿದೆ ಅವರು ನಮ್ಮೊಂದಿಗೆ ಸಭಾಂಗಣದಲ್ಲಿದ್ದಾರೆ ರಿತಿಕಾ ದಯವಿಟ್ಟು ಪ್ರಶ್ನೆ ಕೇಳಿ ಗೌರವಾನ್ವಿತ ಪ್ರಧಾನಿಗಳೇ ನಮಸ್ಕಾರ ನನ್ನ ಹೆಸರು ಋತಿಕಾ ಘೋಟ್ಕೆ ನಾನು ಹನ್ನೆರಡನೇ ತರಗತಿಯ ಸರ್ಕಾರಿ ಸುಭಾಷ್ ಎಕ್ಸಲೆಂಟ್ ಸೆಕೆಂಡರಿ ಎಕ್ಸಲೆನ್ಸ್ ಭೋಪಾಲ್ ಮಧ್ಯಪ್ರದೇಶದ ವಿದ್ಯಾರ್ಥಿನಿ ನಿಮಗೆ ನನ್ನ ಮತ್ತು ಕಲಿಯುವುದು ಏಕೆ ಮುಖ್ಯ ಧನ್ಯವಾದಗಳು ಋತಿಕಾ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಕ್ಷರ ಮತ್ತು ರಿತಿಕಾ ಅವರಿಗೆ ಬಹುಭಾಷಾ ಕೌಶಲ್ಯಗಳನ್ನು ಪಡೆಯಲು ಮಾರ್ಗದರ್ಶನ ನೀಡಿ ಅದು ಸಮಯದ ಅಗತ್ಯವಾಗಿದೆ ಗೌರವಾನ್ವಿತ ಪ್ರಧಾನಿಗಳೇ ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಅಂದ ಹಾಗೆ ಉಳಿದ ವಿಷಯಗಳನ್ನು ಬಿಟ್ಟು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ಆದರೆ ಇದು ಅಂತಹ ಪ್ರಶ್ನೆ ಆಗಿದೆ ಇದರಲ್ಲಿ ನೀವು ಸ್ವಲ್ಪ ಬಹಿರ್ಮುಖರಾಗಬೇಕು ಸ್ವಲ್ಪ ಬಹಿರ್ಮುಖರಾಗೋದು ಬಹಳ ಮುಖ್ಯ ಮತ್ತು ಅದಕ್ಕಾಗಿಯೇ ನಾನು ಇದನ್ನ ಹೇಳ್ತಾ ಇದ್ದೀನಿ ಭಾರತ ವೈವಿಧ್ಯತೆಗಳಿಂದ ತುಂಬಿರುವಂತಹ ದೇಶ ನಮ್ಮಲ್ಲಿ ನೂರಾರು ಭಾಷೆಗಳಿವೆ ಸಾವಿರಾರು ಉಪಭಾಷೆಗಳಿವೆ ಎಂದು ಹೆಮ್ಮೆಯಿಂದ ಹೇಳಬಹುದು ಇದು ನಮ್ಮ ಶ್ರೀಮಂತಿಕೆ ನಮ್ಮ ಸಮೃದ್ಧಿ ನಮ್ಮ ಈ ಅಭ್ಯುದಯದ ಬಗ್ಗೆ ಹೆಮ್ಮೆ ಪಡಬೇಕು ಈ ಸಮೃದ್ಧಿ ಗರ್ವ ಕೆಲವೊಮ್ಮೆ ನೀವು ನೋಡಿರಬೇಕು ವಿದೇಶಿಗರು ನಮ್ಮನ್ನ ಭೇಟಿ ಆಗ್ತಾರೆ ಮತ್ತೆ ನೀವು ಭಾರತದಿಂದ ಬಂದವರು ಎಂದು ತಿಳಿಯಬಹುದು ನೀವು ನೋಡಿರ್ಬೇಕು ಅವರು ಭಾರತದ ಬಗ್ಗೆ ಸ್ವಲ್ಪ ಪರಿಚಯವಿದ್ರು ಅವರು ನಿಮ್ಮನ್ನ ಸ್ವಾಗತಿಸ್ತಾರೆ ಹಲೋ ಹೇಳಿ ಸ್ವಲ್ಪ ಇರಬಹುದು ಉಚ್ಚಾರಣೆಯಲ್ಲಿ ವ್ಯತ್ಯಾಸವಾಗಬಹುದು ಹೌದು ಆದ್ರೆ ಮಾತನಾಡುತ್ತೇವೆ ಅವರು ಮಾತಾಡಿದ ತಕ್ಷಣ ನಿಮ್ಮ ಕಿವಿಗಳು ಚುರುಕಾಗತ್ತವೆ ಅವನು ಮೊದಲ ಸುತ್ತಿನಲ್ಲೇ ಪರಿಚಿತನಾಗ್ತಾನೆ ಅಂದ್ಹಾಗೆ ಈ ವಿದೇಶಿಗರು ಹಲೋ ಅಂದ್ರೆ ಇದು ಸಮೂಹದ ದೊಡ್ಡ ಶಕ್ತಿಗೆ ಉದಾಹರಣೆಯಾಗಿದೆ ನೀವು ಇಷ್ಟೊಂದು ದೊಡ್ಡ ಭವ್ಯವಾದ ದೇಶದಲ್ಲಿ ವಾಸಿಸ್ತಾ ಇದ್ದೀರಿ ಹವ್ಯಾಸವಾಗಿ ನಾವು ಕೆಲವೊಮ್ಮೆ ತಬಲಾ ಕಲಿಬೇಕು ಅಂತ ಅನ್ಸುತ್ತೆ ಕೆಲವೊಮ್ಮೆ ಕೊಳಲ್ ಕಲಿಬೇಕು ಸಿತಾರ್ ಕಲಿಬೇಕು ನಾನು ಪಿಯಾನೋ ಕಲಿಬೇಕು ನಾನು ಇದನ್ನ ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ಯೋಚಿಸಿದೀರಾ ಅಥವಾ ಇದು ನಮ್ಮ ವಿಧಾನಗಳಲ್ಲಿ ಒಂದಾಗಿದೆಯೋ ಅಥವಾ ಇಲ್ವೇ ಇದೇ ಒಂದೆರಡು ಭಾಷೆಗಳನ್ನ ಶ್ರದ್ಧೆಯಿಂದ ಕಲಿಯೋದ್ರಲ್ಲಿ ತಪ್ಪೇನು ಮಾತಾಡಲು ಒಂದೆರಡು ಶಬ್ದ ಕಲಿಯುವುದಲ್ಲ ಒಂದೊಂದು ಭಾಷೆಯನ್ನ ಅಭಿವ್ಯಕ್ತಗೊಳಿಸಲು ಅದ್ರ ಹಿಂದೆ ಸಾವಿರಾರು ವರ್ಷಗಳ ಅವಿರತ ಅಖಂಡ ದಾರಿ ವಿಷಯ ಅನುಭವದ ದಾರಿ ಏರಿಳಿತಗಳ ದಾರಿ ಇರುತ್ತದೆ ಧಾರಾ ಹಿ ಧಾರಾ ಹೋಗಿ ಸಂಕಟಗಳನ್ನು ಎದುರಿಸುವ ದಾರಿ ಇರುತ್ತದೆ ಸಂಕಟ ಆಗ ಭಾಷೆ ಅಭಿವ್ಯಕ್ತಗೊಳಿಸುವ ರೂಪ ತಾಳುತ್ತದೆ ಯಾವಾಗ ನಾವು ಒಂದು ಭಾಷೆಯನ್ನು ಅರಿಯುತ್ತೇವೆಯೋ ಆಗ ನಾವು ಸಾವಿರಾರು ವರ್ಷಗಳ ಹಿಂದಿನ ಪ್ರಪಂಚಕ್ಕೆ ಪ್ರವೇಶಿಸುವ ದ್ವಾರವನ್ನ ಪ್ರವೇಶಿಸಬಹುದು ಆದ್ರಿಂದ ನಾವು ಭಾಷೆಗಳನ್ನ ಕಲಿಯಬೇಕು ಯಾವಾಗಲೂ ನಮಗೆ ದುಃಖವಾಗುತ್ತದೆ ಹೀಗೆ ಒಮ್ಮೊಮ್ಮೆ ತುಂಬಾ ದುಃಖವಾದಾಗ ನಮ್ಮ ದೇಶದಲ್ಲಿ ಎಲ್ಲೋ ಕಲ್ಲಿನಿಂದ ಮಾಡಿದ ಸುಂದರವಾದ ಸ್ಮಾರಕವಿದೆ ಮತ್ತು ಅದು ಎರಡು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ಯಾರಾದರೂ ಹೇಳಿದ ಹೆಮ್ಮೆ ಅನಿಸುತ್ತದೆ ಅಲ್ಲವೇ ತುಂಬಾ ಚೆನ್ನಾಗಿತ್ತು ವಿಷಯ ಎರಡು ಸಾವಿರ ಹಿಂದಿನ ಯಾರಿಗಾದರೂ ಹೆಮ್ಮೆ ಅನಿಸುತ್ತದೆ ಆಗ ಅದು ಯಾವ ಮೂಲೆಯಲ್ಲಿದೆ ಅನ್ನೋದು ಈ ವ್ಯವಸ್ಥೆ ಎರಡು ಸಾವಿರ ವರ್ಷಗಳ ಹಿಂದಿನದು ಇದನ್ನು ಎಷ್ಟು ಚೆನ್ನಾಗಿ ಮಾಡಲಾಗಿದೆ ನಮ್ಮ ಪೂರ್ವಜರಿಗೆ ಎಷ್ಟು ಜ್ಞಾನವಿತ್ತು ಜಗತ್ತಿನ ಹಳೆಯ ಭಾಷೆ ವಿಶ್ವದ ಅತ್ಯಂತ ಹಳೆಯ ಭಾಷೆ ಭಾರತ ಮಾತ್ರವಲ್ಲ ವಿಶ್ವದ ಅತ್ಯಂತ ಹಳೆಯ ಭಾಷೆಯನ್ನು ಹೊಂದಿರುವ ದೇಶ ಎಂದು ನೀವು ಹೇಳುತ್ತೀರಿ ಆ ದೇಶ ಹೆಮ್ಮೆ ಪಡಬೇಕೆ ಅಥವಾ ಬೇಡವೇ ದೇಶ ಜಗತ್ತಿನ ಅತ್ಯಂತ ಪುರಾತನ ಭಾಷೆ ನಮ್ಮದು ಎಂದು ಹೇಳಬಹುದು ಜಗತ್ತಿಗೆ ಹೇಳಬೇಕು ಪಾತ್ರ ಹೇಳಬೇಕು ಹೇಳಬಾರದು ನಿಮಗೆ ನಮ್ಮ ತಮಿಳು ಭಾಷೆ ಪ್ರಪಂಚದ ಅತ್ಯಂತ ಹಳೆಯ ಭಾಷೆಯಾಗಿದೆ ಎಂದು ತಿಳಿದಿದೆಯೇ ಪುರಾಣಿ ಯಾವ ದೇಶ ಇಡೀ ಪ್ರಪಂಚದ ಪೂರಿ ದು ದೊಡ್ಡ ಸಂಪತ್ತನ್ನು ಹೊಂದಿದೆ ಆ ದೇಶಕ್ಕೆ ಎಂಥ ದೊಡ್ಡ ಅಭಿಮಾನವಿದೆ ಎಂದರೆ ನಾವು ಜಗತ್ತಿನಲ್ಲಿಯೇ ಹೇಳುವುದಿಲ್ಲ ಕಳೆದ ಬಾರಿ ನಾನು ಯುಎನ್ಒದಲ್ಲಿ ನನ್ನ ಭಾಷಣ ಮಾಡ ನಾನು ಉದ್ದೇಶ ಪೂರ್ವಕವಾಗಿ ಕೆಲವು ತಮಿಳು ವಿಷಯಗಳನ್ನು ಹೇಳಿದ್ದೇನೆ ಏಕೆಂದರೆ ನಾನು ಜಗತ್ತಿಗೆ ಹೇಳಲು ಬಯಸುತ್ತೇನೆ ತಮಿಳು ಭಾಷೆ ವಿಶ್ವದ ಅತ್ಯುತ್ತಮ ಭಾಷೆ ವಿಶ್ವದ ಅತ್ಯಂತ ಹಳೆಯ ಭಾಷೆ ಅದು ನನ್ನ ದೇಶಕ್ಕೆ ಸೇರಿದೆ ಎಂದು ನನಗೆ ಹೆಮ್ಮೆ ಇದೆ ನಾವು ಹೆಮ್ಮೆ ಪಡಬೇಕು ಈಗ ನೋಡಿ ಉತ್ತರ ಭಾರತದವರು ಆರಾಮಾಗಿ ದೋಸೆ ತಿನ್ನುತ್ತಾರೋ ಇಲ್ಲವೋ ಉತ್ತರ ಭಾರತ ವ್ಯಕ್ತಿ ಅವನು ತಿನ್ನುತ್ತಾನೋ ಇಲ್ಲವೋ ಸಾಂಬಾರು ಕೂಡ ತುಂಬಾ ಖುಷಿಯಿಂದ ತಿನ್ನುತ್ತಾರೋ ಇಲ್ಲವೋ ಆಗ ಅವನು ಉತ್ತರ ಅಥವಾ ದಕ್ಷಿಣದ ಯಾವುದನ್ನು ನೋಡುವುದಿಲ್ಲ ದಕ್ಷಿಣಕ್ಕೆ ಹೋದರೆ ಅಲ್ಲಿ ತರಕಾರಿ ಪರೋಟ ಸಿಗುತ್ತದೆ ತರಕಾರಿ ಸಿಗುತ್ತದೆ ಅವರು ಹೆಮ್ಮೆ ಪಡುತ್ತಾರೆ ಅಲ್ಲವೇ ಟೆನ್ಷನ್ ಇಲ್ಲ ಅಡೆತಡೆಯೂ ಇಲ್ಲ ಉಳಿದ ಜೀವನವು ಎಷ್ಟು ಸುಲಭವಾಗಿ ಬರುತ್ತದೆ ಅಷ್ಟು ಸುಲಭವಾಗಿ ಪ್ರತಿಯೊಬ್ಬರು ತಮ್ಮ ಮಾತೃಭಾಷೆಯ ನಂತರ ಕೆಲವು ವಾಕ್ಯಗಳು ಭಾರತದ ಯಾವುದಾದರೂ ಭಾಷೆಯಲ್ಲಿ ಬರಬೇಕೆಂದು ಪ್ರಯತ್ನಿಸಬೇಕು ಎಂದು ನಾನು ಬಯಸುತ್ತೇನೆ ನೀವು ನೋಡಿ ನೀವು ಆನಂದಿಸುತ್ತೀರಿ ಅಂತ ವ್ಯಕ್ತಿ ಮತ್ತು ಎರಡು ವಾಕ್ಯಗಳು ನೀವು ಅವರ ಭಾಷೆಯಲ್ಲಿ ಮಾತನಾಡಿದರೆ ಸಂಪೂರ್ಣ ಬಾಂಧವ್ಯ ಇರುತ್ತದೆ ಮತ್ತು ಅದರಿಂದ ಭಾಷೆ ಹೊರೆಯಾಗುವುದಿಲ್ಲ ಮತ್ತು ನನಗೆ ನೆನಪಿದೆ ನಾನು ಹಲವು ವರ್ಷಗಳ ಹಿಂದೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾಗ ನಾನು ಒಂದು ಹೆಣ್ಣು ಮಗುವನ್ನು ನೋಡಿದೆ ಮತ್ತು ಮಕ್ಕಳಿಗೆ ಭಾಷೆಯನ್ನು ಹಿಡಿಯುವ ಅದ್ಭುತ ಶಕ್ತಿ ಇದೆ ಎಂದು ನಾನು ತಿಳಿದೆ ಭಾಷೆ ಬಹಳ ವೇಗವಾಗಿ ನಮ್ಮನ್ನು ಹಿಡಿಯುತ್ತದೆ ಹಾಗಾಗಿ ನಾನು ಒಮ್ಮೆ ಅಹಮದಾಬಾದ್ ಇದ್ದಾಗ ನಾನು ಕ್ಯಾಲಿಕೋ ಹಾಲಿನ ಕಾರ್ಮಿಕ ವರ್ಗದ ಕುಟುಂಬ ಹೊಂದಿತ್ತು ನಾನು ಅವರ ಮನೆಗೆ ಊಟಕ್ಕೆ ಹೋಗುತ್ತಿತ್ತು ಅಲ್ಲಿ ಒಬ್ಬ ಹುಡುಗಿ ಇದ್ದಳು ಅವಳು ಅನೇಕ ಭಾಷೆಗಳನ್ನು ಮಾತನಾಡುತ್ತಿದ್ದಳು ಏಕೆಂದರೆ ಒಂದು ಅದು ಕಾರ್ಮಿಕರ ಕಾಲೋನಿ ಆಗ ಅವಳು ಕಾಸ್ಮೋಪಾಲಿಟಿನ್ ಅವಳ ತಾಯಿ ಕೇರಳದವರು ತಂದೆ ಬಂಗಾಳದವರು ಸಂಪೂರ್ಣ ವಿಶ್ವಮಾನವರು ಹಿಂದಿ ಮಾತನಾಡುತ್ತಿದ್ದ ಪಕ್ಕದ ಮನೆಯೊಂದು ಮರಾಠಿ ಮತ್ತೆ ಅಲ್ಲಿದ್ದ ಶಾಲೆ ಗುಜರಾತಿ ನನಗೆ ಅದನ್ನು ಕಂಡು ಆಶ್ಚರ್ಯವಾಯಿತು ಏಳು ಎಂಟು ವರ್ಷದ ಹುಡುಗಿ ಬೆಂಗಾಲಿ ಮರಾಠಿ ಮಲಯಾಳಂ ಹಿಂದಿ ಭಾಷೆಗಳನ್ನು ವೇಗವಾಗಿ ಸುಲಲಿತವಾಗಿ ಮಾತನಾಡುತ್ತಿದ್ದಳು ಮತ್ತು ಮನೆಯಲ್ಲಿನ ಐದು ಜನರು ಇದ್ದಾಗ ಗುಜರಾತ್ನಲ್ಲಿ ಮಾತನಾಡುತ್ತಿದ್ದಳು ಎಂಟು ಹತ್ತು ವರ್ಷದ ಹುಡುಗಿಯಷ್ಟೇ ಆಗಿದ್ದಳು ಇದೆಲ್ಲ ನೋಡಿದಾಗ ಅವಳ ಪ್ರತಿಭೆ ಅರಳಿರುವುದು ಕಂಡು ಬಂದಿತ್ತು ಅದಕ್ಕಾಗಿ ನಾವು ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಪಡಬೇಕು ಎಂದು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ಅಲ್ಲದೆ ನಾನು ಈ ಬಾರಿ ಕೆಂಪು ಕೋಟೆಯಿಂದಲೂ ಪಂಚಪ್ರಾಣದ ಬಗ್ಗೆ ಹೇಳಿದ್ದೇನೆ ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಪಡಬೇಕು ನಮ್ಮ ಪೂರ್ವಜರ ಬಗ್ಗೆ ಹೆಮ್ಮೆ ಪಡಬೇಕು ಅಂತಹ ಭಾಷೆಯನ್ನು ನಮಗೆ ನೀಡಲಾಗಿದೆ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯವಾಗಿದೆ ಪ್ರತಿಯೊಂದು ತುಂಬಾ ಧನ್ಯವಾದಗಳು